ಕಿಚ್ಚಿಸ್ಬಿಡ್ತೀನಿ ಏನು ಒಡೆತ ಸ್ವಾಮಿ ಹೌದು ಅವ್ರು ಯಾಕೆ ನಿಮ್ಮನ್ನ ಹೊಡಿತಾ ಇದ್ರು ನಿಮಗೂ ಅವ್ರಿಗೆ ಏನಾದರೂ ದ್ವೇಷ ಆಯ್ತಾ ಚಾಚಾ ಅಂಥದ್ದೇನಿಲ್ಲ ಅವರು ಯಾರಂತ ನನಗೆ ಗೊತ್ತಿಲ್ಲ ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ ಬೆಳಿಗ್ಗೆ ಸಂತೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ದುಡ್ಡನ್ನ ಗಂಟು ಕಟ್ಕೊಂಡು ಬರ್ತಾ ಇದ್ದೆ ಸ್ವಲ್ಪ ದೂರ ಬರೋಷ್ಟರಲ್ಲಿ ಒಬ್ಬ ನನ್ನ ತಲೆಗೆ ರಪ್ ಅಂತ ಹೊಡೆದ ನಾನು ತಟಕ್ಕಂತ ತಿರುಗಿ ನೋಡಿದೆ ಯಾಕೆ ಹೊಡೆದೆ ಅಂತ ಕೇಳಿದೆ ಸುಮ್ಮನೆ ತಮಾಷೆಗೆ ಅಂದ ನೋಡು ತಮ್ಮ ನೀನು ಮಾಡಿದ ತಪ್ಪಲ್ವಾ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ಆಮೇಲೆ ನಮ್ಮಿಬ್ಬರ ಮಧ್ಯೆ ತಮಾಷೆ ಏನೋ ಅಂದೆ ಪಟಾರ ಅಂತ ತಿರುಗಿ ಹೊಡೆದೆ ಬಿಟ್ಟ ನನಗೂ ಕೋಪ ಬಂತು ಅಷ್ಟರಲ್ಲಿ ಇನ್ನೊಬ್ಬ ನನ್ನ ಅಂಗಿ ಹಿಡಿದು ಓ ನಿನ್ನ ಅಲ್ಲಿರೋ ದುಡ್ಡು ಕೊಡ್ತೀಯಾ ಇಲ್ಲ ನಿನ್ನ ಕತ್ತರಿಸಿ ತುಣು ತುಣು ಮಾಡ್ಬೇಕಂತ ಎದುರಿಸ್ತ ಅಲ್ಲಿವರೆಗೂ ಈ ಜೇಡ್ಮಣ್ ತಲೆಗೆ ಹೊಳಿಲೇ ಇಲ್ಲ ಅವ್ರು ನನ್ನ ಹತ್ರ ಇರೋ ದುಡ್ಡು ದೋಚಕ್ಕೆ ಬಂದಿರೋ ಕಳ್ಳರು ಅಂತ ಇಷ್ಟಕ್ಕೂ ನಿಮ್ಮ ಹತ್ರ ಎಷ್ಟು ದುಡ್ಡಿತ್ತು 9 ರೂಪಾಯಿ 9 ರೂಪಾಯ ಹೌದು ಒಳ್ಳೆ ಮನುಷ್ಯರು ನೀವು ಅಲ್ಲ ಕೇವಲ 9 ರೂಪಾಯಿಗೋಸ್ಕರ ನಿಮ್ಮ ಪ್ರಾಣನ ಲೆಕ್ಕ ಮಾಡಿದ್ರೆ ಆ ರೀತಿ ಓಡಿಸ್ಕೋತಾ ಇದ್ದೀರಲ್ಲ ನಿಮ್ಗೆ 9 ರೂಪಾಯಿ ಮುಖ್ಯನಾ ಅಥವಾ ನಿಮ್ಮ ಪ್ರಾಣ ಮುಖ್ಯನಾ ನನ್ಗೆ 9 ರೂಪಾಯಿನೇ ಮುಖ್ಯ ಯಾಕೆಂದ್ರೆ ನನ್ನ ಎದೆಯಲ್ಲಿರೋ ಪ್ರಾಣ ನನ್ನ ಸ್ವಂತದ್ದು ಆದ್ರೆ 9 ರೂಪಾಯಿ ಬೇರೆಯವ್ರದಲ್ವಾ ನನ್ನ ಪ್ರಾಣ ಹೋದ್ರೂ ತಡ್ಕೊಂತೀನಿ ಆದ್ರೆ ಮಾನ ಮರ್ಯಾದೆ ಹೋದ್ರೆ ಬದುಕೋಕೆ ಆಗಲ್ಲ ತಾಯಣ್ಣೆ ಅದು ಸರಿ ಯಾವ್ರು ನಿಮ್ದು ದೇವ್ ಸಮುದ್ರ ನಿಮ್ದು ಸೋಮನಳ್ಳಿ ಬನ್ನಿ ಕೂತ್ಕೊಳ್ಳಿ ಹೋಗ್ತಾ ಇದ್ರಲ್ಲಿ ಬಿಟ್ಟು ನನ್ ಗೆದರ್ಗೆ ನನ್ ಕೂತ್ಕೊಳ್ಳಕ್ ಆಗಲ್ಲ ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಕಾಲಲ್ಲಿ ಇಡ್ಬೇಕು ಎರಡು ಪೆಡ್ಲಿದ್ಯಲ್ಲ ಅದ್ರ ಮೇಲೆ ಇಲ್ಲೇ ಬನ್ನಿ ಕೂತ್ಕೊಂತೀನಿ ಕೂತ್ಕೊಂತ ಇದ್ದೀನಿ ಕೂತ್ಕೊಂಡ್ಬಿಟ್ಟೆ ಅಯ್ಯೋ ಏನಮ್ಮ ಮಲ್ಲಮ್ಮ ಆ ಕುರಿಗಳನ್ನ ಅತ್ಕಡೆ ಓಡಿ ಹುಡುಗುಡ್ ಮಾಡಿ ಬರ್ತಿದೆ ಕಾಣಿಸ್ತಿಲ್ವಾ ಓಡಿ ನಿಮ್ಗೆ ಸೋಮನಹಳ್ಳಿ ಚೇರ್ಮನ್ ಗೊತ್ತಾ ಗೊತ್ತು ತುಂಬಾ ಒಳ್ಳೆಯವರಂತೆ ನಾನೇ ಚೇರ್ಮನ್ ನಿಲ್ಸಿ 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 ಮೊದಲು ನಿಲ್ಸಿ ಯಾಕೆ ಏನಾಯ್ತು ನಮಸ್ಕಾರ ಸ್ವಾಮಿ ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದೇ ಇವತ್ತು ಕೂಡ ಬಂತು ತುಂಬ ಸಂತೋಷ ಅಗೋ ಅಲ್ಲಿ ಕಾಣಿಸ್ತಿದೆಯಲ್ಲ ಚಿಕ್ಕ ಗುಡಿಸಲು ಅದರ ಪಕ್ಕದ್ದೇ ನಮ್ಮ ಮನೆ ಬನ್ನಿ ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಹೋಗಿ ಪರವಾಗಿಲ್ಲ ಇನ್ನೊಂದ್ಸಲ ಬರ್ತೀನಿ ಒಳ್ಳೇದು ಅಂದಾಗ ಒಂದು ವಿಷಯ ಹೋರಿಗಳನ್ನ ಹಸುಗಳನ್ನ ಸಂತೆಯಲ್ಲಿ ಮಾರಬೇಕಾದ್ರು ಕೊಂಡ್ಕೋಬೇಕಾದ್ರು ಈ ರಾಮಾಯಣ ಜ್ಞಾಪಕ ಇಟ್ಕೊಳ್ಳಿ ಅದೇ ನಮ್ಮ ಕೆಲಸ ಬರ್ತೀನಿ ನಮಸ್ಕಾರ ಏನ್ ರಮಯ್ಯ ಯಾರವ್ರು ಅವ್ರು ನಮ್ಮ ಸ್ನೇಹಿತರು ಬಿಡು
ಅಂತ ಇಂತ ಮನುಷ್ಯರಲ್ಲ ನಾಗಪ್ಪ, ಸೋಮನಹಳ್ಳಿ ಚೇರ್ಮನ್ ರು ವಿಜಯಪ್ಪನವರು. ಅಂತ ದೊಡ್ಡ ಮನುಷ್ಯರ ಪರಿಚಯ ನಿಂಗೆಂಗಾಯ್ತು? ಎಲ್ಲ ನಿನ್ನ 9 ರೂಪಾಯಿ ಮಹಿಮೆ. ಅದೆಂಗೆ? ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಇರಿ 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 ಒಂದು ನಿಮಿಷ. ಏನದು? ಇರಿ. ಎಷ್ಟು ಭದ್ರವಾಗಿ ತಂದಿದ್ದೀನಿ ನೋಡು. ಏನಪ್ಪ ಅದು? ಸ್ವಲ್ಪ ಇರು. ಅಯ್ಯ ದುಡ್ಡು ಆಮೇಲೆ ಕೊಟ್ರಾಯ್ತು ಬಿಡು. ಈಗ ಏನಲ್ಲ ದುಡ್ಡು ತಗೋ. 5 5 2 7 8 9 ಮೊದಲು ಜೇಬಿನಲ್ಲಿ ಇಟ್ಕೋ. ಅಬ್ಬಾ.